ಅಲ್ವೇ ಜಲ ಉಳಿಸಿ ಅಂದ್ರೆ ಪರವಾಗಿರಲಿಲ್ಲ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಈಗೇನು ಹೇಳ್ತಾರೆ, ನಮ್ಮ ನೀರು ತಮಿಳ್ನಾಡು ಹಕ್ಕು, ನಮ್ಮ ನೀರು ತಮಿಳ್ನಾಡು ಹಕ್ಕು ಅಂತ ಹೇಳಿ ಸಂದೇಶ ಕೊಡ್ತಾ ಇಲ್ವ? ಪೆನ್ ಕೊಡ್ರಪ್ಪ, ಪೆನ್ ಕೊಡ್ರಪ್ಪ. ನನಗೂ ಒಂದು ಬಾರಿ ಅಂದ್ರಲ್ಲ, ಪೆನ್ ಕೊಟ್ಟು ತಮಿಳ್ನಾಡಿಗೆ ನೀರು ಬಿಡಿ ಅಂತಲ್ಲ. ಇದು ನಡೀತಾ ಇದೆ ಈಗ, ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕಲ್ಲ. ಇಲ್ಲ ಗೊತ್ತಿಲ್ಲ, ಅವ್ರು ಹೇಳ್ಬೇಕು ಯಾತಿಗೆ ಇಷ್ಟು ತರ ತೋರಿ ಬಿಟ್ಟು. ಈಗ ಹೇಳ್ತವ್ರೆ ನಾಳೆ ಬೆಳಗ್ಗೆ ಎದ್ದು ಸುಪ್ರೀಂ ಕೋರ್ಟ್ ಮುಂದೆ ಈಗ ಅರ್ಜಿ ಹಾಕ್ತಾರಂತ. ಅದು ನಾವು ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲಿವರೆಗೆ ಜ್ಞಾನ ಇರಲಿಲ್ವ? ಅರ್ಜಿ ಹಾಕಬೇಕು ಅದಕ್ಕೆ ತಕರಾರು ಅರ್ಜಿನ ಇರೋ ವಾಸ್ತವಾಂಶ ಸುಪ್ರೀಂ ಕೋರ್ಟ್ ಮುಂದೆ ಹೇಳಬೇಕು ಅನ್ನೋದು ಇವರಿಗೆ ತಲೆಗಿರಲಿಲ್ವ? ಸಂಪುಟದ ಸದಸ್ಯರು ನೇರವಾಗಿ ಸಂಕಷ್ಟ ಸೂತ್ರದಡಿನಲ್ಲಿ ನೀರು ಕೊಡ್ತಾ ಇದೀವಿ ಅನ್ನೋ ಆರ್ಗ್ಯುಮೆಂಟ್. ಸಂಕಷ್ಟ ಸೂತ್ರದಲ್ಲಿ ನೀರು ಕೊಡೋದಕ್ಕಿಂತ ಮುಂಚೆ ತೀರ್ಮಾನ ಆಗಬೇಕಲ್ಲ. ಈ ನಾಳೆ ಬೆಳಗ್ಗೆ ಸುಪ್ರೀಂ ಕೋರ್ಟ್ ಹೋಗಿದಾರಲ್ಲ, ಇವ್ರನ್ನ ಸುಪ್ರೀಂ ಕೋರ್ಟ್ ಮುಂದೆ ನೀವು ವಾದ ಮಾಡದೇ ಇದ್ದರೆ, ನಾವು ನಮ್ಮ ಪರಿಸ್ಥಿತಿ ಹೇಳದೇ ಇದ್ದರೆ, ಮತ್ತಿನ್ನೂ ಒಂದು ವಾರ ಬಿಡಿ ನೀರು ಅಂತಾರೆ, ಆಗೆಲ್ಲಿಂದ ತಂದು ಕೊಡ್ತೀರಿ ನೀರನ್ನ? ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದ್ದೀರಾ? ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನಲ್ಲಿ ಹೇಳಬೇಕಾಗಿತ್ತು ಎಲ್ಲಿದೆ ನೀರು, ಎಲ್ಲಿಂದ ಬಿಡೋಕ್ಕಾಗುತ್ತೆ ಅಂತ. ಇದ್ಯಾವುದೂ ಮಾಡಿದೆ, ವಿರೋಧ ವ್ಯಕ್ತಪಡಿಸಿದೆ, ನೀವು ಏಕಾಏಕಿ ನೀರು ಬಿಟ್ಟುಬಿಟ್ಟು ಈಗ ಈ ಕತೆ ಮಾಡಿದ್ರೆ, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಅದೇನು ದಿಡ್ಡಿ ಬಾಗಿಲು ಹಾಕಿದ್ರು ಅಂತಾರಲ್ಲ, ಆ ಕತೆ ಆಗಿದೆ ಇವ್ರದ್ದು. ಒಟ್ಟು ಸರ್ಕಾರದ ಟಾರ್ ಅನ್ಸುತ್ತೆ ಸರ್, ಆ ಗ್ಯಾರಂಟಿ ಸ್ಕೀಮು ಸಹ ಜನಗಳಿಗೆ ಮಕ್ಮಲ್ ಟೋಪಿ ಹಾಕೋ ಗ್ಯಾರಂಟಿ ಸ್ಕೀಮು. ಇವತ್ತು ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಏನಾಗಿದೆ, ಏನು 200 ಯೂನಿಟ್ ಕೊಟ್ಟವರಾ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ? ಎಲ್ರಿಗೂ ಕೊಡ್ತೀವಿ ಅಂದ್ರಲ್ಲ, 200 ಯೂನಿಟ್ ಕೊಟ್ಟವರಾ? ಈಗ ಅದು ಎಂಥದ್ದು ಹೇಳಿದ್ರು ಕಂಡೀಷನ್ನು ಅಲ್ವಾ, ಕಂಡೀಷನ್ ಹೇಳಿ. ಈಗ ಮೂವತ್ತೈದು ಯೂನಿಟ್ 10 ತಿಂಗಳು ಮಾಡ್ತಿದ್ರೆ ಈಗ ಅದಕ್ಕೆ 10% ಅಂದರು, 10% ಅಂದರೆ 3.5 ಯೂನಿಟ್ ಆಯಿತು. 3.5 ಯೂನಿಟ್ ಮೇಲೆ 1 ಯೂನಿಟ್ ಜಾಸ್ತಿ ಮಾಡಿದ್ರು ಮತ್ತೆ 250 ರೂಪಾಯಿ ಕಟ್ಟು ಅಂತ ಕೊಡ್ತಾ ಇಲ್ವಾ? 200 ಯೂನಿಟ್ ಕೊಟ್ಟವ್ರಾ? ಯಾವನ 220 ಮಾಡ್ತಾ ಇದ್ದಾನೋ ಈ ಸ್ಕೀಮ್ ತಂದರು ಅಂತ ಹೇಳಿ ಒಂದು 20 ಕಡಿಮೆ ಮಾಡಿದ್ರೆ, ಅಯ್ಯೋ ನನಗೇನೋ ಫ್ರೀ ಸಿಗ್ತದೆ ಅಂತ ಪಾಪ ಅವನು 20 ಕಡಿಮೆ ಮಾಡಿದೆ ಈ ಸಲ ಆಗಸ್ಟ್ ತಿಂಗಳಲ್ಲಿ 20 ಕಡಿಮೆ ಮಾಡಿದ್ರು, ಮತ್ತು ಅವನಿಗೂ 200 ಯೂನಿಟ್ ಕಟ್ಟು ಅಂದರು ಬಿಲ್ ಕೊಟ್ಟವ್ರೆ. ಒಂದು ಕಡೆ ರೇಟ್ ರೈಸ್ ಮಾಡ್ತವ್ರೆ, ಒಂದು ಕಡೆ ಹಾಲಿನ ದರ ರೈಸ್ ಮಾಡಿದ್ರು, ಇನ್ನೊಂದು ಕಡೆ ಎಲೆಕ್ಟ್ರಿಸಿಟಿ ದರ ರೈಸ್ ಮಾಡಿದ್ರು. ಇದು ಗ್ಯಾರಂಟಿಯಾ? ಇದು ಗ್ಯಾರಂಟಿ ಸ್ಕೀಮ್ ಅಂತ ಕರೀತೀವಿ. ಇದ್ರ ಜೊತೆಗೆ ಅಭಿವೃದ್ಧಿ ಎಲ್ಲ ಸಂಪೂರ್ಣ ನಿಲ್ಲಿಸ್ಬಿಟ್ಟು ಏನೋ 40,000 ಕೋಟಿ 5 ಗ್ಯಾರಂಟಿಗಳಿಗೆ ಕೊಟ್ಟಂತೆ ನಡೆದಂತೆ ನುಡಿದಂತೆ ನಡೆಯುವ ಸರ್ಕಾರ ಹೇಳ್ಬಿಟ್ರಲ್ವಾ? ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲೋ ದುಡ್ಡು 86,000 ಕೋಟಿ ಸಾಲ ಈ ವರ್ಷ ಮಾಡ್ತಾರಲ್ಲ, ಈ ನಾಡಿನ 6.5 ಕೋಟಿ ಜನ ಅರ್ಥ ಮಾಡ್ಕೋಬೇಕು. ಅದೇನು ಹೇಳ್ತಾವ್ರಲ್ಲ, ಈ 5 ಸ್ಕೀಮಿಂದ ಪ್ರತಿ ಕುಟುಂಬಕ್ಕೆ 3-4 ಸಾವಿರ ದೊರಕ್ತದೆ, ಪ್ರತಿ ವರ್ಷ 40,000 ದುಡ್ಡು ಸೊರಕತ್ತೆ ಅಂತ ಹೇಳ್ತಾರಲ್ಲ, ಅದೇ ಈ ನಾಡಿನ 6.5 ಕೋಟಿ ಜನತೆ ಮೇಲೆ ಈ ಸರ್ಕಾರಗಳು ಮಾಡ್ತಾ ಇರೋ ಸಾಲ ಇದೆಯಲ್ಲ, ಸಾಲದವರೆ ನಿಮ್ಮ ತಲೆ ಮೇಲೆ ಎಷ್ಟು ಹೊರಿಸ್ತಾವ್ರೆ ಅಂತ ಯೋಚನೆ ಮಾಡಿದ್ದೀರಾ? ಈ ನಾಡಿನ ಜನತೆ ಇದೊಂದೇ ವರ್ಷ 86,000 ಕೋಟಿ ಸಾಲ, ಈ ಸಾಲ ಯಾರು ತೀರಿಸೋರು? 86,000 ಕೋಟಿ ಸಾಲ ಮಾಡ್ತೀನಿ ಅಂತ ಹೇಳ್ಕೊಂಡವ್ರಲ್ಲ, ಈಗ 5,65,65,000 ಕೋಟಿ ಸಾಲ ಹೋಗಿದೆ. 5,65,000 ಕೋಟಿ ಹೋಗಿಲ್ವ ಸಾಲ? ಈಗ ಸಾಲ ತೀರಿಸ್ತಾನೆ ಯಾರು? ಇವ್ರು ತೀರಿಸ್ತಾರೋ ಇಲ್ಲ ನಾನು ತೀರಿಸ್ತೀನೋ ಇಲ್ಲ JDS